ಕೊಳ್ಳೇಗಾಲದ ಬಿಎಸ್ಪಿ ಶಾಸಕರಾಗಿದ್ದಂತ ಮಹೇಶ್ ಅವರು ಇದೀಗ ಬಿಎಸ್ಪಿನ ತೊರೆದು ಬಿಜೆಪಿನ ಸೇರ್ಕೊಂಡ ಅಧಿಕೃತವಾಗಿ ಅವರ ಸೇರ್ಪಡೆ ಕಾರ್ಯಕ್ರಮಕ್ಕೆ ಕೊಳ್ಳೇಗಾಲದಿಂದ ಬಹಳಷ್ಟು ಬಿಜೆಪಿ ಮುಖಂಡರು ಮತ್ತೆ ಬಿಎಸ್ಪಿ ನಾಯಕರೆಲ್ಲ ಬಂದಿದ್ದಾರೆ ಈಗ ಸದ್ಯಕ್ಕೆ ಇಲ್ಲಿ ಬಿಜೆಪಿ ನಗರಸಭಾ ಸದಸ್ಯರಾದಂತ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಈಗ ನಿಮ್ಮ ಕ್ಷೇತ್ರದ ಬಿಎಸ್ಪಿ ಶಾಸಕರು ಈಗ ನಿಮ್ಮ ಪಾರ್ಟಿಗೆ ಬಂದು ಜಾಯಿನ್ ಆಗಿದ್ದಾರೆ ಈಗ ಬಿಜೆಪಿ ಶಾಸಕರೇ ಆಗಿ ಹೋದರು ಬಿಕಾಸ್ ಆಫ್ ಅವರು ಇದ್ದಿದ್ದು ಒಬ್ಬರೇ ಶಾಸಕರು ಹಾಗಾಗಿ ಪಾರ್ಟಿಲಿ ಮರ್ಜ್ ಆದಂಗೆ ಅವರು ಈಗ ಬಿಜೆಪಿ ಶಾಸಕರು ಇನ್ನು ಮುಂದೆ ಸೊ ಈಗ ಅವ್ರ ಮುಂದಿನ ಈಗ ನಿಮಗೆ ಪಾರ್ಟಿಗೆ ಯಾವ ರೀತಿ ಬಲ ಬರುತ್ತೆ ಏನು ಸವಾಲುಗಳಿದೆ ಯಾಕಂದ್ರೆ ಬಿಎಸ್ಪಿ ಬಿಜೆಪಿ ಕಾರ್ಯಕರ್ತರಿಗೆ ಮುಂದಿನ ದಿನಗಳಲ್ಲಿ ಇಬ್ಬರಿಗೂ ಕೂಡ ಅವಕಾಶ ಕೊಡಬೇಕಾಗುತ್ತೆ ಯಾವ ತರ ಸವಾಲು ಇದೆ ಯಾವ ರೀತಿ ಪಾರ್ಟಿಗೆ ಲಾಭ ಆಗುತ್ತೆ ಇದೊಂದು ಬಹಳ ನನಗೆ ಸಂತೋಷದ ವಿಚಾರ ಯಾಕಂದ್ರೆ ಯಾರು ನಮ್ಮ ಪಾರ್ಟಿಯನ್ನ ನಿಂದಿಸುತ್ತಿದ್ರು ನಮ್ಮ ಪಾರ್ಟಿ ಬಗ್ಗೆ ಯಾರು ಮಾತಾಡ್ತಿದ್ರು ಇವತ್ತು ಆ ಪಾರ್ಟಿಯ ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಬಂದಿದ್ರಲ್ಲ ಅದಕ್ಕೆ ನಮ್ಮ ಪಾರ್ಟಿ ಯಾವ ರೀತಿ ಇದೆ ದೇಶದಲ್ಲಿ ಅನ್ನೋದು ನನಗೆ ಬಹಳ ಅದ್ಧೂರಿಯಾದಂಥ ಖುಷಿ ಆಗ್ತಾ ಇದೆ ಅದರಿಂದ ಈಗ ಮಹೇಶ್ ಅವರು ಒಂದು ದೊಡ್ಡ ಸಂಘಟನೆ ಕಟ್ಟಿದ್ರು ಬಿಎಸ್ಪಿ ನಲ್ಲಿ ಒಂದು ದಲಿತರ ಸಮಾಜದ ಮುಖಂಡರಾಗಿದ್ದರು ಇವತ್ತು ಅಲ್ಲಿ ಪರಿಸ್ಥಿತಿಗಳನ್ನು ನೋಡಿ ಮತ್ತು ನಮ್ಮ ಪಕ್ಷದ ಸಿದ್ಧಾಂತ ನಮ್ಮಲ್ಲಿರತಕ್ಕಂಥ ಎಲ್ಲ ಸಂಸ್ಕಾರ ಸಂಸ್ಕೃತಿ ಎಲ್ಲವನ್ನು ನೋಡಿ ಇವತ್ತು ಅವರು ಈ ಎಲ್ಲದಕ್ಕಿಂತ ದೇಶದ ಅಭಿವೃದ್ಧಿ ಮಾಡೋದು ಭಾರತೀಯ ಜನತಾ ಪಾರ್ಟಿ ಮಾತ್ರ ಬೇರೆ ಯಾವ ಪಕ್ಷದಿಂದನೂ ಇದಾಗೋದಿಲ್ಲ ಅಂತ ಅವರು ತೀರ್ಮಾನ ಮಾಡಿ ಇವತ್ತು ನಮ್ಮ ಸಿದ್ಧಾಂತನ ಒಪ್ಪಿ ಬಂದಿದ್ದಾರೆ ಅವರಿಗೆ ತುಂಬ ಆದರದ ಸ್ವಾಗತವನ್ನು ನಾನು ಬಯಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಎಸ್ ಹಾಗೆ ಇನ್ನೊಂದು ವಿಷಯ ನೀವು ಬಿಎಸ್ಪಿ ಇದ್ದೀರಾ ಬಿಜೆಪಿ ಇದ್ದೀರಾ ನಾವು ಬಿಜೆಪಿನೇ ಓಕೆ ಈಗ ಬಿಜೆಪಿ ಇದ್ದೀರಿ ಈಗ ಬಿಎಸ್ಪಿ ಮತ್ತು ಬಿಜೆಪಿ ಇಬ್ಬರು ಕಾರ್ಯಕರ್ತರಿಗೆ ಸಮಾನವಾದಂಥ ಅವಕಾಶಗಳಾಗುತ್ತಾ ಹಿಂಗೆ ಜೊತೆಗೂಡ್ಕೊಂಡು ಕೆಲಸ ಮಾಡ್ತಾರೆ ಇಬ್ಬರು ಎಕ್ಸ್ ಎಮ್ ಎಲ್ ಎ ಜಿ ನಣ್ಣಸ್ವಾಮಿ ಅವರು ಮತ್ತು ಹಾಲಿ ಶಾಸಕರು ಈಗಾಗಲೇ ನಗರಸಭೆ ಎಲೆಕ್ಷನ್ನಲ್ಲಿ ಜೊತೆಗೂಡಿ ಬೋರ್ಡನ್ನು ಕುಣಿಸಿದ್ದಾರೆ ಅದೇ ರೀತಿ ತಗೊಂಡು ಹೋಗ್ತಾರೆ ಇವಾಗ ಜೊತೆಗೂ ಆದಾಗ ಇವಾಗ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಬಂದಿರುವುದರಿಂದ ಎರಡು ಜೊತೆಗೂಡಿ ಮತ್ತು ಕಾರ್ಯಕರ್ತರನ್ನ ಸಾವಳಿಯಿಂದ ತಗೋಗುವ ಸಾಧ್ಯತೆಗಳು ಹೆಚ್ಚಿದೆ ಏನು ತೊಂದರೆ ಇಲ್ಲ ಬಟ್ ನೀವಾಗಲೇ ಹೇಳಿದ್ರಿ ನಮ್ಮ ಪಕ್ಷವನ್ನು ಹಿಂದೆ ನಿಂದಿಸಿದವರು ಎಲ್ಲ ಮಾತಾಡ್ತಿರೋ ಪಾರ್ಟಿಗೆ ಬಂದಿರೋದು ಒಳ್ಳೆ ವಿಚಾರ ಅಂತ ಸೊ ಅದೇ ನಿಮ್ಗೇನು ಕಾಡೋದಿಲ್ವೇನು ಹಿಂದಿನ ಕಥೆಗಳು ಇಲ್ಲ ಯಾವಾಗಲೂ ನಾವು ತಪ್ಪು ಮಾಡಿರ್ತೀವಿ ಗೊತ್ತಿಲ್ಲದ ವಿಚಾರಗಳನ್ನ ಹೇಳಿರ್ತೀವಿ ಅದನ್ನು ಅರಿವಾದಾಗ ನಾವು ತಪ್ಪು ಏನು ಅಂತ ನಮ್ಗೆ ತಿಳಿದಾಗ ನಾವು ಯಾವತ್ತೂ ಅದನ್ನು ಸ್ವಾಗತಿಸಬೇಕು ಅದರಿಂದ ಇವತ್ತು ಅವರು ನಾನು ಯಾವತ್ತೂ ನಮ್ಮ ನಿಂದಿಸಿದವರು ನಮ್ಮನ್ನು ಪ್ರೀತಿಸಿದಾಗ ನಾವು ಅವ್ರನ್ನ ಸ್ವಾಗತ ಮಾಡೋದೇ ನಮ್ಮ ಧರ್ಮ ನಮ್ಮ ಸಿದ್ಧಾಂತ ನಮ್ಮ ಪಾರ್ಟಿಯ ಮುಖ್ಯ ವಿಶೇಷವಾದ ಗುಣ ಎಸ್ ಇದು ನಗರಸಭಾ ಸದಸ್ಯರಾದಂಥ ಶಿವಕುಮಾರ್ ಅವರ ಮಾತು ನಿಮ್ಮ ಕನ್ನಡಕ ಕೇವಲ 6 ತಿಂಗಳಿಗೆ ಮುರಿದು ಹೋಯ್ತಾ ಚಿಂತೆ ಬಿಡಿ ನ್ಯೂ ವಿಷನ್ ಕೇರ್ಗೆ ಬನ್ನಿ ಕಂಪ್ಲೀಟ್ 2 ವರ್ಷ ಗ್ಯಾರಂಟಿ ನೀಡಲಾಗುತ್ತದೆ ಹಾಗೂ 0% ಇಎಂಐ ಕೂಡ ಕೊಡಲಾಗುತ್ತದೆ ಎಲ್ಲಾ ಬ್ರ್ಯಾಂಡ್ ಒಂದೇ ಜಾಗದಲ್ಲಿ ದೊರೆಯುತ್ತದೆ ಬೈ ಒನ್ ಗೆಟ್ ಒನ್ ಫ್ರೀ ಹಾಗೂ ಸೀನಿಯರ್ ಸಿಟಿಜನ್ಸ್ಗೆ ಸ್ಪೆಷಲ್ ಡಿಸ್ಕೌಂಟ್ ನೀಡಲಾಗುತ್ತದೆ ಎಲ್ಲೇ ತೆಗೆದುಕೊಳ್ಳುವ ಮುನ್ನ 4 ಕಡೆ ವಿಚಾರಿಸಿ ನಂತರ ತೆಗೆದುಕೊಳ್ಳಿ ಐ ಡಾಕ್ಟರ್ ಕನ್ಸಲ್ಟೇಷನ್ ಓನ್ಲಿ 200 ರುಪೀಸ್